ಹಲೋ ಸ್ನೇಹಿತರೆ, ಸ್ವಾಗತ ನನ್ನ ಚಾನಲ್ಗೆ. ಇವತ್ತು ಯಾವ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದೀವಿ ಅಂದ್ರೆ ರಾಮಬಾಣ. ಈ ಮೂವಿಯ ಒನ್ಲೈನ್ ಸ್ಟೋರಿ ವಿಚಾರಕ್ಕೆ ಬಂದ್ರೆ, ನಮ್ಮ ಹೀರೋ ಚಿಕ್ಕ ವಯಸ್ಸಲ್ಲಿ ಇರ್ಬೇಕಾದ್ರೆ ಅವರ ಅಣ್ಣ ಒಂದು ಹೋಟೆಲ್ನ ಇಟ್ಕೊಂಡಿರ್ತಾರೆ. ಕಮ್ಮಿ ದುಡ್ಡಲ್ಲಿ ರುಚಿಯಾದ ಊಟನ ಎಲ್ಲರಿಗೂ ಕೊಡಬೇಕು ಅನ್ನೋದು ಅವರ ಅಣ್ಣನ ಆಸೆ. ಆದರೆ ಕೆಲವೊಬ್ಬರು ಅದನ್ನ ಇಷ್ಟಪಡ್ತಾರಲ್ಲ, ಕೆಲವೊಂದು ಕೇಡಿತನ ಮಾಡಿರ್ತಾರೆ. ಆದರೆ ಅವ್ರ ತಮ್ಮನಿಗೆ ಇಷ್ಟ ಆದರೆ ಎಲ್ಲರನ್ನೂ ಒಡೆದಾಕಿರ್ತಾರೆ ಅಂತ ಅನ್ಬೋದು. ಅದರಿಂದ ಅವ್ರ ಅಣ್ಣನ ಬುದ್ಧಿವಾದ ಹೇಳೋದ್ರಿಂದ, ನೀನು ಹೀಗಿದ್ರೆ ಹಣ ಆಗಲ್ಲ ಅಣ್ಣ, ನಾನು ದೊಡ್ಡ ಶ್ರೀಮಂತ ಆಗಿ ಮತ್ತೆ ರಿಟರ್ನ್ ನಾನು ಬರ್ತೀನಿ ಅಂತ ಹೇಳ್ತಾರೆ. ಅದಾದಮೇಲೆ ಅವರು ಟ್ರೈನ್ ಎತ್ತಿ ಅಲ್ಲಿಗೆ ಹೋಗ್ತಾರೆ. ಅಲ್ಲಿ ಹೋಗಾದ್ಮೇಲೆ ಈ ಅಣ್ಣ ತಮ್ಮ ಇಬ್ಬರೂ ಮೀಟ್ ಆಗ್ತಾರೆ, ಇಲ್ಲ ಏನೇನು ವಿಚಾರಗಳು ನಡೆಯುತ್ತೆ ಮೂವಿಯಲ್ಲಿ ಅನ್ನೋದನ್ನೆಲ್ಲ ನೀವು ತಿಳ್ಕೊಬೇಕಂದ್ರೆ ಈ ಮೂವಿನ ಹೋಗಿ ನೋಡಬೇಕು. ಹಾಗೆ ಮೂವಿಯ ವಿಚಾರಕ್ಕೆ ಬಂದರೆ, ನನಗೆ ಲಿಟ್ರಲ್ ಆಗಿ ಫಸ್ಟ್ ಹಾಫು 10 ಮಿನಿಟ್ಸ್ ಸ್ವಲ್ಪ ಎಂಗೇಜಿಂಗ್ ಆಗಿತ್ತು ಅಂತ ಅನ್ಬೋದು. ಅದಾದಮೇಲೆ ಮೂವಿ ಕಾನ್ಸೆಪ್ಟು ಅದೇ ಸೇಮ್ ಲವ್ ಸ್ಟೋರಿ, ಅದೇ ಕಾಮಿಡಿ ಸನ್ನಿವೇಶಗಳು, ಅದೇ ಫ್ಯಾಮಿಲಿ ಡ್ರಾಮಾ, ಅದೇ ಸೇಮ್ ಓಲ್ಡ್ ಸಾಂಗ್ಸ್ಗಳು, ಅದನ್ನೇ ಹಾಕ್ಕೊಂಡು ಫಸ್ಟ್ ಹಾಫ್ ನಡೆಸ್ಬಿಟ್ರೆ ಅಂತ ಅನ್ಬೋದು. ಅದರಲ್ಲಿ ಒಂದು ಡಾನ್ ಒಂದು ಬ್ಯಾಕ್ ಡ್ರಾಪು ಅಂತ ಅನ್ಬೋದು, ಅದು ಒಂದು ಸಾಂಗಲ್ಲೇ ಹೋಗ್ಬಿಡುತ್ತೆ, ಒಂದು ಡಾನ್ನ ಬ್ಯಾಕ್ ಡ್ರಾಪ್ ಅಂತ ಅನ್ಬೋದು, ಅದನ್ನು ಎಲ್ಲೂ ಇಂಪ್ರೆಸ್ ಆಗಿಲ್ಲ ಅಂತ ಅನ್ಬೋದು. ಅದಾಗಿ ಇಂಟರ್ವಲ್ ಒಂದು ಟ್ವಿಸ್ಟ್ ಕೊಡ್ತಾರೆ, ಆ ಟ್ವಿಸ್ಟು ಏನು ಎಲ್ಲೂ ವಾವ್ ಅನ್ನೋ ಮೂಮೆಂಟ್ಸ್ಗಳು ಎಲ್ಲೂ ಬಂದಿಲ್ಲ. ಫಸ್ಟ್ ಹಾಫಲ್ಲೂ ಸ್ವಲ್ಪ ಸ್ಟೋರಿ ಪ್ರಿಡಿಕ್ಟಬಲ್ ಆಗುತ್ತೆ, ಹಾಗೆ ಸ್ವಲ್ಪ ಕೆಲವೊಂದು ಲ್ಯಾಗ್ಸ್ಗಳು ಅನಿಸುತ್ತೆ. ಅದಾಗಿ ಸೆಕೆಂಡ್ ಹಾಫಲ್ಲಿ ಏನೋ ಬೆಟರ್ ಆಗಿರ್ಬೋದು ಅಂತ ನೋಡ್ರೆ, ಸೆಕೆಂಡ್ ಹಾಫ್ ಅದಕ್ಕಿಂತ ಬೇರೆ ಲೆವೆಲ್ಲಾಗಿ ಲ್ಯಾಗ್ ಆಗುತ್ತೆ ಅಂತ ಅನ್ಬೋದು. ಕ್ಲೈಮ್ಯಾಕ್ಸ್ ಅಂತ ಬರೋಷ್ಟಿಗೆ ನಾವು ಸ್ಟೋರಿ ಪ್ರಿಡಿಕ್ಟಬಲ್ ಆಗ್ಬೋದು ಅಂತ ಅನ್ಬೋದು. ಸೆಕೆಂಡ್ ಹಾಫಲ್ಲಿ ಫುಲ್ಲು ಫ್ಯಾಮಿಲಿ ಡ್ರಾಮಾ, ಎಮೋಷ್ನಲ್ಲು ಆ ಥರ ಸೀನ್ಸ್ಗಳು ಜಾಸ್ತಿ ಇದ್ರೂ ಕೆಲವೊಂದು ಆ್ಯಕ್ಷನ್ ಎಪಿಸೋಡ್ಸ್ಗಳು ಬರ್ತಾ ಇರುತ್ತೆ ಸೆಕೆಂಡ್ ಹಾಫಲ್ಲಿ. ಆ ಕ್ಲೈಮ್ಯಾಕ್ಸಲ್ಲಿ ಏನು ಆ್ಯಕ್ಷನ್ ಎಪಿಸೋಡ್ಸ್ಗಳೆಲ್ಲ ಇರುತ್ತೆ, ಅದೊಂಚೂರು ನೋಡಬಲ್ ಥರ ಇತ್ತು ಅಂತ ಅನ್ಬೋದು. ಹಾಗೆ ಮೂವಿಯ ಪಾತ್ರದ ವಿಚಾರಕ್ಕೆ ಬಂದರೆ, ಹೀರೋ ಪಾತ್ರನ ಇನ್ನೂ ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಬೋದಾಗಿತ್ತು ಅಂತ ಅನ್ನಿಸ್ತು. ಹಾಗೆ ಹೀರೋಯಿನ್ನ ಪಾತ್ರ ಅವರು ಬರೀ ಸಾಂಗ್ಸಿಗೋಸ್ಕರ ಹಾಕ್ಕೊಂಡಿದ್ರು ಅಂತ ಅನ್ಬೋದು. ಹಾಗೆ ಅಣ್ಣನ ಪಾತ್ರ ಓಕೆ ತಕ್ಕನಾಗಿ ಮಾಡಿದ್ದಾರೆ ಅಂತ ಅನ್ಬೋದು. ಅತ್ತಿಗೆಯ ಪಾತ್ರನೂ ಅಷ್ಟೇ, ಅವ್ರದ್ದು ಒಂಥರ ಅಲೋ ಸೀನ್ಸ್ಗಳೇ ಜಾಸ್ತಿ ಆಯಿತು ಅಂತ ಮೂವಿಯಲ್ಲಿ ಅನ್ನಿಸ್ತು. ಹಾಗೆ ಸಪೋರ್ಟಿಂಗ್ ರೋಲ್ಸ್ನ ಕ್ಯಾರೆಕ್ಟ್ರು ಅವರೂ ಅವ್ರಿಗೆ ಕೊಟ್ಟಿರೋ ಪಾತ್ರನ ತಕ್ಕ ಮಟ್ಟಿಗೆ ಮಾರು ಅಂತ ಅನ್ಬೋದು. ಹಾಗೆ ಮೂವಿಯ ಕಾಮಿಡಿ ವಿಚಾರಕ್ಕೆ ಬಂದರೆ, ಕಾಮಿಡಿ ಎಲ್ಲದರಲ್ಲೂ ಆ್ಯಡ್ ಆನ್ ಮಾಡಿದ್ದಾರೆ, ಆದರೆ ಎಲ್ಲೂ ನಗು ಬರ್ಸಲ್ಲ, ಅದೇ ಈ ಮೂವಿಯಲ್ಲಿ ಮೈನಸ್ ಪಾಯಿಂಟ್ ಅಂತ ಅನ್ಬೋದು. ಅದನ್ನು ಬೇಡದಿರೋ ವಿಚಾರಕ್ಕೆಲ್ಲ ಒಂದು ಕಾಮಿಡಿ ಸೀನ್ಸ್ಗಳು ಬರ್ತಾ ಇರತ್ತೆ ಅಂತ ಅನ್ಬೋದು. ಹಾಗೆ ಈ ಮೂವಿಯ ಸಾಂಗ್ಸ್ ವಿಚಾರಕ್ಕೆ ಬಂದರೆ, ನಂಗೆ ಸಾಂಗ್ಸ್ಗಳು ಎಲ್ಲೂ ಇಂಪ್ರೆಸ್ಸಿಂಗ್ ಆಗಿಲ್ಲ, ಆ ಪ್ಲೇಸ್ಮೆಂಟ್ಸ್ಗಳು ನನಗೆ ಇಷ್ಟ ಆಗಿಲ್ಲ ಅಂತ ಅನ್ಬೋದು. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ನು ಎಲ್ಲೂ ಇಂಪ್ರೆಸ್ ಆಗೋ ಥರ ಇರಲಿಲ್ಲ, ಆ ಓಕೆಗಿಂತ ಬಿಲೋ ಓಕೆ ಥರ ಇತ್ತು ಎರಡೂ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ಕು ಸಾಂಗು ಅಂತ ಅನ್ಬೋದು. ಹಾಗೆ ಈ ಮೂವಿಯ ವಿಜುವಲೈಸೇಷನ್ ವಿಚಾರಕ್ಕೆ ಬಂದರೆ, ವಿಜುವಲೈಸೇಷನ್ನು ಚೆನ್ನಾಗಿ ಮಾಡಿದ್ರು ಅಂತ ಅನ್ಬೋದು. ಕೆಲವೊಂದು ಲೊಕೇಶನ್ಸ್ಗಳೆಲ್ಲ ನೋಡೋದಕ್ಕೆ ಸ್ಕ್ರೀನ್ ಮೇಲೆ ಚೆನ್ನಾಗಿ ಅನಿಸ್ತಾ ಇತ್ತು. ಹಾಗೆ ಈ ಮೂವಿಯ ಡೈಲಾಗ್ಸ್ ವಿಚಾರಕ್ಕೆ ಬಂದರೂ, ಡೈಲಾಗ್ಸ್ಗಳು ಚೆನ್ನಾಗಿತ್ತು ಅಂತ ಅನ್ಬೋದು. ಹಾಗೆ ಮೂವಿಯ ಆ್ಯಕ್ಷನ್ ಎಪಿಸೋಡ್ಸ್ ವಿಚಾರಕ್ಕೆ ಬಂದರೆ, ಆ್ಯಕ್ಷನ್ ಎಪಿಸೋಡ್ಸು ಅದೇ ಓಲ್ಡ್ ಟೈಮ್ ಏನಿತ್ತು, ಆ್ಯಕ್ಷನ್ಸು ಅದೇ ಥರ ಇತ್ತು, ಏನು ಹೊಸತನ ಏನು ಇರಲಿಲ್ಲ. ಅದರಲ್ಲಿ ಕೆಲವೊಂದು ಸೀನ್ಸ್ಗಳೆಲ್ಲ ಇವ್ರು ಹೊಡಿತಲ್ಲ ಅನ್ನೋ ಫೀಲಿಂಗು ಅನಿಸ್ತಾ ಇತ್ತು ಅದು ಮೂವಿ ನೋಡ್ತಾ, ಅದೊಂಚೂರು ಇಂಪ್ರೂವೈಸ್ ಮಾಡಿರ್ಬೋದಾಗಿತ್ತು ಅಂತ ಅನ್ಬೋದು. ಹಾಗೆ ಈ ಮೂವಿಯ ಸ್ಟೋರಿ ವಿಚಾರಕ್ಕೆ ಬಂದರೆ, ಸ್ಟೋರಿ ಅದೇ ಸೇಮ್ ಓಲ್ಡ್ಸ್ ಕಾನ್ಸೆಪ್ಟು, ಅಣ್ಣ ತಮ್ಮನ ಬಾಂಡಿಂಗು, ಫ್ಯಾಮಿಲಿ ವಿಚಾರ ಆ ಥರದ ಮೇಲೇ ಸುತ್ತಾರ್ತಾ ಇರುತ್ತೆ. ಈ ಥರ ಕಾನ್ಸೆಪ್ಟಲ್ಲು ಹಲವಾರು ಮೂವೀಸ್ ಬಂದಿದೆ ಅಂತ ಅನ್ಬೋದು. ಇವರೊಂಚೂರು ಹೊಸ ಟ್ರೈ ಮಾಡ್ಬೋದಾಗಿತ್ತು, ಇದು ಓಲ್ಡ್ ಡೇಟೆಡ್ ಅಂತ ಅನ್ಬೋದು. ಇದೊಂದು 20 ಇಯರ್ಸ್ ಬ್ಯಾಕ್ ಮಾಡಿದರೆ ಈ ಮೂವಿ ಏನೋ ಸಕ್ಸಸ್ ಆಗೋಬಹುದಾದ ಚಾನ್ಸಸ್ ಇರ್ತಾ ಇತ್ತು. ನನಗಂತೂ ಲಿಟ್ರಲ್ ಆಗಿ ಮೂವಿ ಎಲ್ಲೂ ಇಷ್ಟ ಆಗಿಲ್ಲ ಅಂತ ಅನ್ಬೋದು. ಇದು ಫ್ಯಾಮಿಲಿ ಸಮೇತ ನೋಡ್ಬೋದು ಅಂದರೆ ಖಂಡಿತ ಫ್ಯಾಮಿಲಿ ಸಮೇತ ನೋಡ್ಬೋದು. ಕೆಲವೊಂದು ಫ್ಯಾಮಿಲಿ ಎಲಿಮೆಂಟ್ಸ್ಗಳು ಇದೆ ಈ ಮೂವಿಯಲ್ಲಿ. ಯಾರು ಥಿಯೇಟ್ರಿಗೆ ಹೋಗಿ ನೋಡ್ತೀರಾ ಅಂದರೆ ಇರೋ ವಿಚಾರ ನಾನು ತಿಳಿಸ್ಕೊಡ್ತಿದ್ದೀನಿ. ಹಾಗೆ OTTಯಲ್ಲಿ ನೋಡ್ತೀರಾ ಅಂದರೆ ಖಂಡಿತ ಹೋಗಿ ಚೆಕ್ಔಟ್ ಮಾಡಿ ಅಂತ ಹೇಳ್ತೀನಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲಿಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮರೀದೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡಿ. ಇದೇ ಥರ ವೀಡಿಯೋಸ್ಗಳಿಗೆ ಸ್ಟೇ ಟ್ಯೂನ್ ಆಗಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನಿದ್ರೂ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಎಲ್ಲರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ರಿವ್ಯೂಯಲ್ಲಿ ಸಿಗೋಣ.